Dear students, all of you come here and listen to me. Come. Please come. ಸ್ಟೂಡೆಂಟ್ಸ್, ಈ ವರ್ಷ ನಮ್ಮ ಕಾಲೇಜಿನ 25ನೇ ವರ್ಷದ ಗ್ರ್ಯಾಂಡ್ ವಾರ್ಷಿಕೋತ್ಸವ. ಸೊ ವಿ ಆರ್ ಹ್ಯಾವಿಂಗ್ ಸಿಲ್ವರ್ ಜೂಬಿಲಿ ಫಂಕ್ಷನ್. ಯಾರ್ಯಾರು ಏನೇನು ಪ್ರೋಗ್ರಾಮ್ ಕೊಡ್ತೀರಾ? ಹಾ, ಲಕ್ಷ್ಮಿ ಹಾಡ್ತಾಳೆ ಸರ್. ಇಲ್ಲಪ್ಪ, ನಾನು ಯಾವತ್ತೂ ಸ್ಟೇಜ್ ಮೇಲೆ ಹಾಡಿಲ್ಲ, ನಂಗೆ ಭಯ. ಫಸ್ಟ್ ಟೈಮ್ ನೋಡಿ, ಭಯ ಎಲ್ರಿಗೂ ಇದ್ದೇ ಇರುತ್ತೆ. ಟ್ರೈ ಮಾಡಿದ್ರೆ ತಾನೆ ಧೈರ್ಯ ಬರೋದು. ಸರಿ, ಹಾಡ್ತೀನಿ. ಥ್ಯಾಂಕ್ಸ್. ಶಂಖದಿಂದ ಬಂದ್ರೇನೆ ತೀರ್ಥ. ಏ ಸುಮ್ಮನೆ ಇರ, ಹೇ ನಾಚ್ಕೆನಾ? ನರಸಿಂಹಣ್ಣ, ನರಸಿಂಹಣ್ಣ, ಇದ್ಯಾಕ್ಲ ಬುಡುಗ್ ತೊಳ್ಚ ಹೋಗ್ದಂಗೆ ಕಿಚ್ಕತ್ತಿದ್ದೆ? ನಿನ್ ತಂಗಿ ಕಾಗದ ಬರ್ದವಳೆ ಹಂಗ ನೋಡ್ಲ, ಪಟ್ಟಣಕ್ಕೆ ಹೋದ್ನಾಗೆ ಈ ದಡ್ಡನ ಮಗನೇ ಮರ್ತ್ಬಿಟ್ಟವಳೆ. ಅದೇನ್ ಬರ್ದವಳೆ ಕೇಳೋಣ, ಬಾ 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 ಬಾ. ಅದೇನ್ ಬರ್ದವಳೆ ಓದ್ಲ? ಪ್ರೀತಿಯ ಅಣ್ಣನಿಗೆ ತಂಗಿಯ ನಮಸ್ಕಾರಗಳು. ಅಣ್ಣನ ಆಶೀರ್ವಾದಗಳು. ಅಲ್ಲಣ್ಣ, ತಂಗಿಯ ನಮಸ್ಕಾರಗಳು. ಅಲ್ಲಿರದಲ್ವ ಮಂಗ, ನಾ ಹೇಳಿದ್ದು ಪೂರ್ತಿ ಓದ ತನಕ ಸುಮ್ಮನಿದ್ರೆ ಹೇಳ್ತೀನಿ. ಮೊದ್ಲೇ ಜೋಡಿಸ್ಕೊಂಡು ಓದ್ಬೇಕು. ಹಂಗೆ ಆಗ್ಲಿ, ನನ್ನ ತಂದೆ ಓದಿ. ನಾನು ನಮ್ಮ ಕಾಲೇಜಿನಲ್ಲಿ ನೀನು ಹೇಳಿಕೊಟ್ಟ ಹಾಡನ್ನು ಹಾಡಬೇಕೆಂದಿರುವೆ, ಅದು ನೀನು ಬಂದರೆ ಮಾತ್ರ. ಬರ್ತೀಯ ತಾನೇ? ಅರೆ, ನೀ ಕೇಳೋದ್ ಹೆಚ್ಚ, ನಾ ಬರೋದ್ ಹೆಚ್ಚ. ಎಲ್ಲ ನಮ್ಮ ಹಳ್ಳಿ ಏರೋಪ್ಲೇನು. ಕೇಸ್ನ ವಾಪಸ್ ತಗೋತೀಯೋ ಇಲ್ವೋ? ನಾನ್ ಕೇಸ್ ವಾಪಸ್ ತಗೊಳ್ಳಲ್ಲ ಅಂದ್ರೆ ತಗೊಳ್ಳಲ್ಲ. ಅದು ಗಾಡಿ ಓಡಿಸೋರೆಲ್ಲ ಕಣ್ಣು ಬಿಟ್ಕೊಂಡು ಗಾಡಿ ಓಡಿಸ್ತಾರೆ. ನನ್ ಗಾಡಿ ಓಡಿಸೋನ್ಗೆ ಮುಖದ ಮೇಲೆ ಕಣ್ಣೇ ಇರಲ್ಲ. ನಿನ್ ಮಗು ಚಕ್ರಕ್ಕೆ ಸಿಕ್ಕಾಕೊಂಡ್ರೆ ಅದು ಅವ್ರ ಅಪ್ಪನ ಹತ್ರ ಹೋಗುತ್ತೆ, ನಿನ್ ಹತ್ರ ಬರಲ್ಲ. ಹಗಲು ಹೊತ್ತಿನಲ್ಲೇ ನನ್ನ ಗಂಟನ ಕೊಂದಿದ್ದೀರಾ, ನಿಮ್ಮನ್ನ ಗಲ್ಲಿಗೆ ಏರಿಸಿ ಬಿಡೋದಿಲ್ಲ. ಗಾಡಿ ಬಂದ್ಬಿಡ್ತಲ್ಲಣ್ಣ, ಅದಕ್ಕೆ. ಏನವ ಮಗಿನ್ ಬೀದಿನ ಆಗ್ಬಿಟ್ಟಿದೀಯಲ್ಲ. ಗಾಡಿಯಿಂದ ಏನೋ ಕಾಪಾಡ್ದೆ, ನಮ್ಮಿಂದ ಕಾಪಾಡೋರು ಯಾರು? ನೀನ ಕಡದ್ರೆ 400 ಜನಕ್ಕೆ ಊಟ ಹಾಕ್ಬೋದು, ಆ ಮಗಿನ ಮ್ಯಾಗ್ ಬೀಳ್ತೀಯ. ತೆಗಿ ತೆಗಿ. ಬೀಳೋದ್ ಮಗು ಮೇಲೆ ಅಲ್ವೋ, ನಿನ್ ಮೇಲೆ. ಸುಮ್ಕಿರಪ್ಪ, ಕ್ವಾಪ ಗೀಪ ಬಡಿಸ್ಬಿಟ್ಟಿಯ, ಕಷ್ಟ ಆಯ್ತದೆ. ಏನೋ ಮಾಡ್ತೀಯ. ಮಳೆ ಒಡ್ದಿದ್ದು ನಿನ್ ಎಂಡ್ರು ದೂನ್ಕ, ನಿನ್ ಮ್ಯಾಗಿಂದ ನಿನ್ ಎಂಡ್ರು ವಿಧುವೆ. ನನ್ ಹುಡುಗ್ರ ಮೇಲೆ ಕೈ ಮಾಡಷ್ಟು ಧೈರ್ಯ ನಿನ್ಗೆ? ನಿಂದ ಸೈನ್ಯ ಹೆಂಗಸ್ರು ಮ್ಯಾಗ್ ಕೈ ಮಾಡಬಾರ್ದು ಅಂತ ಸುಮ್ಕಿವ್ನಿ. ಹಿಂಗೆ ನರ ಹರ್ಕಂಡ್ರೆ ಇವ್ರಿಗಿಕ್ಕ ನಿಂಗೂ ನಾಳೆ ಕಿಕ್ಬೇಕಾಗ್ತದೆ. ಅಣ್ಣ, ಟೈಮ್ ಎಷ್ಟು? 4:30. ಪ್ಲೀಸ್ ಹಾಡು ಲಕ್ಷ್ಮಿ. ಮೊದ್ಲು ದೇವ್ರಿಗೆ ನೈವೇದ್ಯ, ಆಮೇಲೆ ಎಲ್ರಿಗೂ ಊಟ. ಅಣ್ಣ ಬರೋರ್ಗು ನಾನ್ ಹಾಡಲ್ಲ. ಒಂದ್ ವೇಳೆ ಅವ್ನ್ ಬರ್ದೇ ಇದ್ರೆ ನಾನ್ ಹಾಡೋದೇ ಇಲ್ಲ. ನಾನ್ ಯಾವತ್ತು ರಜಾನ ಇಷ್ಟೊಂದು ಎಂಜಾಯ್ ಮಾಡಿರ್ಲಿಲ್ಲ. ಥ್ಯಾಂಕ್ಸ್ ಲಕ್ಷ್ಮಿ. ನಿಮ್ಮ ಅಣ್ಣ ಯಾಕ್ ಬರ್ಲಿಲ್ಲ?
ಯಾಕೆ ಬಿಟ್ಟು ಹೋಗಕ್ ಮನ್ಸಿಲ್ವಾ? ಛಿ, ಹಾಗೇನಿಲ್ಲ, ಅವನ್ಗೆ ನಾಚಿಕೆ ಜಾಸ್ತಿ, ಅದಕ್ಕೆ ಬಂದಿಲ್ಲ. ಒಂದ್ ವಾರದಲ್ಲಿ ನಾನು ಬಂದ್ಬಿಡ್ತೀನಿ. ಓಕೆ, ಟೇಕ್ ಕೇರ್, ಬೈ ಬೈ ಬೈ. ಈ ಊರಿಂದ ಯಾವತ್ತು ಟೈಮ್ ಸರಿ ಬಸ್ ಹೋಗೋಕೆ ಆಗುದಿಲ್ಲ ನೋಡು. ಅದು ಅಲ್ಲಿ ಲಕ್ಷ್ಮಿ ಇದ್ಲು, ಅದಕ್ಕೆ ಬರ್ಲಿಲ್ಲ. ಅವಳಿದ್ರೆ ನಂಗೆ ಅದಾಗ್ತದೆ. ಏನಾಗತ್ತೆ? ಸುಮ್ಕಿರಲ್ಲ, ಮತ್ತೆ ಯಾವಾಗ ಸಿಗೋದು? ಸುಮ್ಕಿರಿ ಅಂತ ಹೇಳಿಲ್ವಾ? ತಗ, ಇದು ಆ ಕೆರೆ. ನಿಂಗೇನಾದ್ರೂ ಬುದ್ಧಿ ಇದೆಯಾ? ಈ ವಿಷಯ ಅಣ್ಣಂಗೆ ಏನಾದ್ರೂ ಗೊತ್ತಾದ್ರೆ ನಿನ್ ಕಥೆ ಮುಗೀತು. ಯಾಕೆ, ನಾವೇನ್ ತಪ್ಪು ಮಾಡಿದ್ವಿ? ನಾ ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನ್ ನನ್ನ ಪ್ರೀತಿಸ್ತಾ ಇದೀಯಾ? ಅದೆಲ್ಲ ಸರಿ ವಿಜಯ್, ನನ್ ಮೇಲೆ ಯಾರೇ ಕಣ್ಣು ಹಾಕಿದ್ರು ನಮ್ಮ ಅಣ್ಣ ಅವ್ರನ್ನ ಸುಮ್ನೆ ಬಿಡಲ್ಲ. ಅಂದ್ರೆ ನಮ್ಮಿಬ್ಬರ ಪ್ರೀತಿ ವಿಷಯ ನಿಮ್ಮ ಅಣ್ಣಂಗೆ ಹೇಳಿಲ್ವಾ? ಹೇಳ್ತೀನಿ ವಿಜಯ್, ಅದಕ್ಕೂ ಸಮಯ ಬರ್ಬೇಕಲ್ವಾ? ಯಾಕೆ, ಇದು ಸರಿಯಾದ ಸಮಯ ಅಲ್ಲೇನು ಅಣ್ಣ? ಏನವ್ವ, ನಾ ಎಂದಾರ ನೀ ಕೇಳದಿನ ಇಲ್ಲ ಅಂದಿವ್ನ? ನಾನು ಮೇಷ್ಟ್ರ ತವ ಮಾತಾಡ್ತೀನಿ ನೋಡಿ, ಬೇಕಾದ್ರೆ ನಾನು ಬಂದು ಮಾತಾಡ್ತೀನಿ. ತಮ್ಮ, ಇದು ಪಟ್ಟಣ ಅಲ್ಲ, ಹಳ್ಳಿ. ಇಲ್ಲಿ ಯಾರು ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅವರೇನೆ ಮಾಡೋದು. ಬಂದ್ರೆ ನನಗೂ ಪರಿಚಯ ಆದಂಗೆ ಆಗುತ್ತೆ. ನೀವಿಬ್ರು ಲಗ್ನಕ್ಕೆ ಮುಂಚೆನೆ ಭೇಟಿ ಆಗ್ತಿದ್ದೀರಾ ಅನ್ನೋ ವಿಷಯ ಹಿರಿಯರ್ ಕಿವಿಗೆ ಬಿತ್ತು ಅಂತ ಇಟ್ಕೊಳ್ಳಿ. ಕೆಲಸ ಕೆಟ್ಟೋಯ್ತದೆ, ಸುಮ್ಕೆ ಮನೆ ಸೇರ್ಕ. ಅವ್ನು ಹೇಗೆ ಹೇಳ್ತಾನೋ ಹಾಗೆ ಮಾಡು ಪ್ಲೀಸ್. ಓಕೆ, ಬರ್ತೀನಿ. ಆಗ್ಲಿ, ನೋಡವ, ಲಿಂಗಕ್ಕೆ ನಾಲ್ಕು ಹೂ ಬಿದ್ರೆ ದೇವ್ರು ಉಣಿಸ್ಕತದೆ, ಪಾಳು ಬಿದ್ರೆ ಕಲ್ಲು ಉಣಿಸ್ಕತದೆ. ನೀನ್ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ಯ ಅಂತ ನನಗ್ ಅರ್ಥ ಆಗ್ತಿದೆ ಅಣ್ಣ. ಅವನು ನನ್ ಚೆನ್ನಾಗ್ ನೋಡ್ಕೋತಾನಣ್ಣ. ಅವ ಹೆಣ್ಣು ಅನ್ನೋ ದೀಪಕ್ಕೆ ಪ್ರೀತಿ ಅನ್ನೋ ಎಣ್ಣೆನ ಒಯ್ದಷ್ಟು ಬೆಳಗುತ್ತೆ ಕಣವ. ಅದಕ್ಕೆ ಹೇಳ್ದೆ, ನಿನಗ್ ನಂಬಿಕೆ ಇದ್ರೆ ಸರಿ ನಡಿ. ಇವಳು ಕಿಸದ್ ಬಂದ್ಬಿಟ್ಟಿದ್ದಾಳೆ, ಇವನು ಬಂದ್ಬಿಟ್ಟ ಕಿನ್ರಿ ಬಾಸಾಕೆ. ಏನಮ್ಮ, ಚೆನ್ನಾಗ್ ಓದ್ಕೊಂಡ್ ಬಾ ಅಂತ ಪಟ್ಟಣಕ್ಕೆ ಕಳ್ಸಿದ್ರೆ ಈಗ ಮಾಡೋದು? ಅವ್ಳು ಚೆನ್ನಾಗಿ ಓದ್ತಾವಳೆ ಮೇಷ್ಟ್ರೆ. ನರಸಿಂಹ, ನೀ ಸುಮ್ನೆ ಇರು. ಯಾರ ಹುಡುಗ? ತುಂಬಾ ಶ್ರೀಮಂತರ ಮನೆ ಹುಡುಗ ಮೇಷ್ಟ್ರೆ. ನರಸಿಂಹ, ಸುಮ್ನೆ ಇರು ಅಂತ ಒಂದ್ಸರ್ತಿ ಹೇಳಿಲ್ಲ? ನೀನೇನೋ ನಾಳೆನೆ ಮದುವೆ ಮಾಡ್ತಾರ ಕೇಳ್ತಾ ಇದ್ಯಾ? ಬಡ್ಕಂಡೆ ಪಟ್ಟಣಕ್ಕೆ ಕಳಿಸ್ಬೇಡ ಅಂತ ಕೇಳಿದ್ಯಾ ನನ್ನ ಮಾತನ? ನಮ್ ಜಾತಿನ ಕಣಜಿ, ಜಾತಿಗೋಸ್ಕರ ಸಂಬಂಧ ಈ ಸಂಬಂಧ ಆಗಲ್ಲ ಅಂತ ಗೊತ್ತಿತ್ತು. ನೀನವನನ್ನ ಪ್ರೀತಿ ಮಾಡಿದ್ಯಲ್ಲ, ಯಾಕೆ ನಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ನಾನ್ ಪ್ರೀತಿ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಅಪ್ಪಾಜಿ, ಪ್ರೀತಿ ಹುಟ್ಬಿಡ್ತು. ಅವ್ನ್ ನಿಮ್ಮನ್ ಬಿಡು ಅಂದ್ರು ನನ್ ಕೈಲಿ ಸಾಧ್ಯ ಇಲ್ಲ, ನೀವ್ ಅವನ್ನ ಬಿಡು ಅಂದ್ರು ನನ್ ಕೈಲಿ ಆಗಲ್ಲ. ನನ್ ಗುದ್ಕೆಯಲ್ಲಿ ಮಾಂಗಲ್ಯ ನೋಡ್ತಿರೋ, ನೇಣ ಹಗ್ಗ ನೋಡ್ತಿರೋ, ನೀವೇ ನಿರ್ಧಾರ ಮಾಡಿ. ಎಲ್ಲೋ ಬಿದ್ದಿದ್ ನನ್ನ ಮನ್ಯಾ ಕರ್ಕೊಂಬಂದ್ ಇಟ್ಕಂಡ್ರಿ, ಜಾತಿ ಕೇಳಲಿಲ್ಲ, ಮಗಿನ ತರ ಸಾಕಿರಿ, ಜಾತಿ ನೋಡ್ಲಿಲ್ಲ. ಈಗ ಯಾಕೆ ಮೇಷ್ಟ್ರೆ ಜಾತಿ? ಮಗನಿಗೊಂದು ನ್ಯಾಯ, ಅಳಿಯನಿಗೊಂದು ನ್ಯಾಯನ? ಅವ ನಿನ್ನ ನಡಿಲಿಲ್ಲ ಅಷ್ಟೇ ಕಣೆ, ಪ್ರಪಂಚ ಆಗಿನ ಪ್ರೀತಿನೆಲ್ಲ ಸುರಿದೆ. ಆಗ್ಯಾಕವ್ವ ಜಾತಿ ನೋಡ್ಲಿಲ್ಲ? ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಕೈ ತೂತಾಗ್ದಲ್ಲೇ ಆಗ್ಯಾಕವ ಜಾತಿ ಕೇಳಲಿಲ್ಲ?
ಬೆಸ್ಟ್ರೆ ಅವಳು ಮಿಠಾಯಿ ಕೇಳಿರೆ ತಂದ್ಕೊಟ್ರಿ, ಯಾರು ಮಾಡಿದ್ದು ಅಂತ ಕೇಳಲಿಲ್ಲ. ಅವಳು ಬಟ್ಟೆ ಕೇಳಿರೆ ಹೊಲಿಸ್ಕೊಟ್ರಿ, ಯಾರು ಹೊಲ್ದಿದ್ದು ಅಂತ ಕೇಳಲಿಲ್ಲ. ಈ ಗಂಡನ್ ಕೇಳಿರೆ ಯಾವ ಜಾತಿ ಅಂತ ಕೇಳೋದು ನ್ಯಾಯನ ಹೇಳಿ ಅಪ್ಪಯ್ಯ. ಅಪ್ಪಯ್ಯ ನೀವು ನನ್ನ ಮಗ ಅಂತ ಕರೆದಾಗೆಲ್ಲ ನಾ ಅಪ್ಪಯ್ಯ ಅಂತ ಕರೀದೆ ಹೋದೆ. ಮೇಷ್ಟ್ರು ಅನ್ನೋ ಗೌರವ ಎಲ್ಲಿ ಸಲಿಗೆಗೆ ತಿರುಕಂತದೋ ಅಂತ ಇವತ್ತು ಮಗನಾಗಿ ಭಿಕ್ಷೆ ಬೇಡ್ತೀವಿ. ನನ್ನ ಲಕ್ಷ್ಮಿ ಕೇಳಿದ್ದನ್ನ ಕೊಟ್ಬಿಡಿ ಅಪ್ಪಯ್ಯ, ನನ್ನ ಲಕ್ಷ್ಮಿ ಕೇಳಿದ್ದನ್ನ ಕೊಟ್ಬಿಡಿ ಅಪ್ಪಯ್ಯ, ಕೊಟ್ಬಿಡಿ ಅಪ್ಪಯ್ಯ. ನೀನ್ ಹೇಳ್ದಾಗೆ ಆಗ್ಲಿ ಕಣೋ, ನಾನ್ ಮದುವೆ ಮಾಡ್ಕೊಳ್ತೀನಿ. ಎಲ್ಲಾ ಕೆಲ್ಸನೂ ಬಿರ್ಬಿರ್ ಮುಗಿಸಿ ನಮ್ಮನೆ ತಕೋ ಬರ್ತೀನಿ.